ದೀಪ ಸೋನು ಎಜುಕೇರ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಂದು ಜಿಲ್ಲಾ ಪಂಚಾಯತ್ನಲ್ಲಿ ಖಾಲಿ ಇರುವಂತಹ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳಿಗೆ ಕಾಲ್ಫಿರ್ ಆಗಿರುವಂಥದ್ದು ಸೊ ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇನ್ ಡೀಟೇಲ್ ಆಗಿ ತಿಳಿತಾ ಹೋಗೋಣ ಸೊ ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಕಣ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಕೊಡುವಂಥ ಎಲ್ಲ ಜಾಬ್ ಅಪ್ಡೇಟ್ಸನ್ನು ನೀವು ತಪ್ಪದೇ ಪಡಿತಾ ಇರ್ಬೋದು ಇವತ್ತು ಹೇಳ್ತಾ ಇರುವಂಥ ಡಿಸ್ಟ್ರಿಕ್ ಬಂದುಬಿಟ್ಟು ಕಲಬುರಗಿ ಆಗಿರುತ್ತೆ ಸುಮಾರು ಒಂದು 5-6 ಡಿಸ್ಟ್ರಿಕ್ಕಿಂದ ಕರೀತಾನೆ ಇದ್ದಾರೆ ದಿನವೂ ಕೂಡ ಸೊ ಇವತ್ತು ಕಲಬುರಗಿದಾಗಿರುತ್ತೆ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರಾಗಿ 45 ಹುದ್ದೆಗಳು ಖಾಲಿ ಇರುವಂಥದ್ದು ಇಲ್ಲಿ ಅಂಡ್ ಇದಕ್ಕೆ ಸ್ಯಾಲರಿ ಬಂದುಬಿಟ್ಟು 15,200 ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಇತರ ವೇತನ ಕೂಡ ಇರುತ್ತೆ ಅಂದರೆ ಭತ್ಯೆ ಕೂಡ ಇರುತ್ತೆ ಅಂಡ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಪಿ ಯು ಪಾಸ್ ಆದಂಥರು ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಕಲ್ತಿದ್ದೀವಿ ಅಂತ 18 ವರ್ಷ ಕಂಪ್ಲೀಟ್ ಆಗಿರಬೇಕು 35 ಇಯರ್ಸ್ ಗರಿಷ್ಠ ವಯೋಮಿತಿ ಬಟ್ ಏಜ್ ರಿಲ್ಯಾಕ್ಸೇಷನ್ ಇದೆ ಸೊ ಅಪ್ ಟು 40 ಇಯರ್ಸ್ ಎಸ್ ಸಿ ಎಸ್ ಟಿ ಆಗಿದ್ರೆ ಅಂದರೆ ಅಪ್ ಟು 40 ಆ್ಯಂಡ್ ಒ ಬಿ ಸಿದವರು ಹಿಂದುಳಿಗೆ 2A 2B 3A 3B ಅವ್ರಿಗೆ 38 ವರ್ಷ ಇರುವಂಥದ್ದು ಯಾವುದೇ ಫೀಸ್ ಇಲ್ಲ ನೀವು ಫ್ರೀಯಾಗಿನೇ ಅಪ್ಲೈ ಮಾಡ್ಬೋದಾಗಿರುತ್ತೆ ಬಟ್ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಸಂದರ್ಶನ ಇರುತ್ತೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡಬೇಕು ಅಂತಂದರೆ 13 October ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಷ್ಟರ ಒಳಗಡೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹಣಕಾಸು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಸೊ ಇದರ ಒಂದು ನಮೂನೆ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಒಂದು ಅಫಿಷಿಯಲ್ ಅಪ್ಲಿಕೇಶನ್ ಫಾರ್ಮನ್ನು ಇಟ್ಟಿದ್ದೀನಿ ಅದನ್ನಾದರೂ ತೊಗೊಂಡು ಫಿಲಪ್ ಮಾಡಿ ನೀವು ಕಳಿಸ್ಬೇಕಾಗಿರುತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದುಬಿಟ್ಟು 13-10 ಅಂತ ಹೇಳಿದೆ ನಾನು ಸೊ ಇದರ ಅಫಿಷಿಯಲ್ ನೋಟಿಫಿಕೇಷನ್ನು ಆ್ಯಂಡ್ ವೆಬ್ಸೈಟು ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ ತಪ್ಪದೇ ತೊಗೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುವಂಥದ್ದು ಇದನ್ನು ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋ ಹಾಗಿಲ್ಲ ಖುದ್ದಾಗಿ ನೀವೇ ಅಥವಾ ಪೋಸ್ಟಲ್ ಮುಖಾಂತರ 13 ಒಳಗಡೆ ಅವರಿಗೆ ಮುಟ್ಟೋ ಥರ ನೀವು ಕಳಿಸ್ಬೇಕಾಗಿರುತ್ತೆ ಓಕೆನಾ ಸೊ ಇದರ ನೋಟಿಫಿಕೇಶನನ್ನು ಕೂಡ ತೋರಿಸ್ತೀನಿ ನಿಮಗೆ ಸೊ ಈ ಒಂದು ಜಿಲ್ಲಾ ಪಂಚಾಯತ್ ಕಲಬುರಗಿಯಲ್ಲಿ ಕಾನ್ಫರ್ ಆಗಿರುವಂಥ ಈ ಒಂದು ಮೇಲ್ವಿಚಾರಕರ ಹುದ್ದೆಗಳಿಗೆ ಸಂಬಂಧಿಸಿದಂಥ ಒಂದು ಅಫಿಷಿಯಲ್ ನೋಟಿಫಿಕೇಶನನ್ನು ನೀವೀಗ ನೋಡ್ತಾ ಇದ್ದೀರಾ ಯಾವೆಲ್ಲ ತಾಲೂಕಿದೆ ಏನು ಅಂತ ಸೊ ನೋಡ್ತಾ ಇದ್ರಲ್ವಾ ಓಕೆ ಇದನ್ನು ನಾನು ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ ಇನ್ನೂ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕ್ಲಾರಿಫೈ ಮಾಡ್ಕೋಬೋದು ನೀವು ಇದನ್ನು ಸಂಪೂರ್ಣವಾಗಿ ಕನ್ನಡದಲ್ಲೇ ಇರುತ್ತೆ ಅಪ್ಲೈ ಮಾಡಬೇಕಾದ್ರೆ ರಿಸರ್ವೇಷನ್ ಇತ್ತು ಅಂದರೆ ಅಪ್ಲೈ ಮಾಡಿರಿ ಅವುಗಳನ್ನು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕೂಡ ಕ್ಲಾರಿಫೈ ಮಾಡ್ತಾರೆ ಓಕೆನಾ ಥ್ಯಾಂಕ್ ಯು